ನೀನು ಕೊಟ್ಟರೆ ದೇವರು ಕೊಟ್ಟಂತೆ ಕೊಡು. ದೇವರು ಕೊಟ್ಟ ಯಾವುದಾದರೂ ವಸ್ತುವಿನ ಮೇಲೆ ಅವರ ಹೆಸರಿದೆಯಾ ಹೇಳಿ. ಕೊಡುವುದಾದರೆ ಉಳಿಸಿಕೊಡು, ಉಳಿದಿದ್ದನ್ನು ಕೊಡಬೇಡ. ಕೊಡುವುದಾದರೆ ಎಲ್ಲವನ್ನು ಕೊಡು, ಎಂಜಲು ಕೊಡಬೇಡ. ಕೊಡುವುದಾದರೆ ಅಳೆಯದೆ ಕೊಡು, ಹಳಸಿದ್ದು ಕೊಡಬೇಡ. ಕೊಡುವುದಾದರೆ ಮಿಕ್ಕಿಸಿ ಕೊಡು, ಮಿಕ್ಕಿದ್ದನ್ನು ಕೊಡಬೇಡ. ಕೊಡುವುದಾದರೆ ನಿನಗೆ ನೋವಾಗುವಂತೆ ಕೊಡು, ಇತರರಿಗೆ ನೋವಾಗುವಂತೆ ಕೊಡಬೇಡ. ಕೊಟ್ಟು ಫೋಟೋ ತೆಗೆದರೆ ಪಡೆದುಕೊಳ್ಳುವವನಿಗೆ ಎಷ್ಟು ನೋವಾಗಲಿಕ್ಕಿಲ್ಲ ಹೇಳಿ. ನಿನ್ನ ದಾನ ಪಡೆದವನಿಗೆ ನಿನ್ನ ಮುಖ ದೇವರಂತೆ ಕಂಡರೆ ಸಾಕು, ದೇವರೇ ಬಂದಂತಾಯಿತು ಎಂದರೆ ಸಾಕು. ಅದಕ್ಕೆ ಹೇಳುವುದು, ಅ ಜನರಸ್ ಗಿವರ್ ಮೇ ಫೊಗೆಟ್, ಬಟ್ ಅ ಗ್ರೇಟ್ಫುಲ್ ರಿಸೀವರ್ ವಿಲ್ ನೆವರ್ ಫೊಗೆಟ್. ಕೊಟ್ಟು ಮೌನವಾಗಿರು. ಒಬ್ಬನಿಗೆ ಕೊಟ್ಟು ಕೋಟಿ ಜನರಿಗೆ ತಿಳಿಯಬೇಕೆಂಬ ಬಯಕೆಯನ್ನು ಬದಿಗೊತ್ತಿ, ಕೋಟಿ ಜನರಿಗೆ ಕೊಟ್ಟು ದೇವರೊಬ್ಬನಿಗೆ ತಿಳಿದರೆ ಸಾಕು ಎಂಬ ಮನಸ್ಸಾಕ್ಷಿ ಇದ್ದರೆ ಸಾಕು. ಬಡವನಿಗೆ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ. ಥ್ರೂ ವಾಟ್ ಯು ಗಿವ್ ಯು ಕಂಟಿನ್ಯೂ ಟು ಲಿವ್ ಅಂತಾರೆ. ಆದ್ದರಿಂದ ದೇವರು ಯಾವತ್ತೂ ನಿನ್ನ ಋಣಭಾರ ಇಟ್ಟುಕೊಳ್ಳಲ್ಲ. ಕೊಳ್ಳುವವನ ಕೊಡುಗೆಯನ್ನು ನೋಡದೆ, ಕೊಡುವವನ ಮುಖ ನೋಡುವುದಾದರೆ, ಅಥವಾ ಅವರಿಬ್ಬರು ಕ್ಯಾಮರಾವನ್ನೇ ನೋಡುವುದಾದರೆ ಎಲ್ಲಿದೆ ಸಂತೃಪ್ತಿ ಹೇಳಿ. ಕೊಡುವವನ ಕೈ ಮೇಲಿರಲಿ, ಕೊಳ್ಳುವವನ ಕೈ ಕೆಳಗಿರಲಿ, ಕೊಡುಗೆ ಮಾತ್ರ ಗೌಪ್ಯವಾಗಿರಲಿ. ಪ್ರಿಯರೇ, ನೀನು ಕೊಡುವುದಾದರೆ ಫೋಟೋಕ್ಕಾಗಿ ಕೊಡಬೇಡ, ದೇವರಿಗಾಗಿ ಕೊಡು.